ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತು, ಹಾಗಾಗಿ ಈ ರೀತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ವಿಳೆದೆಲೆನ ಬಳಸ್ಕೊಂಡು ದೇವಿಗೆ ಕಿರೀಟನ ಮಾಡಿ ಇಡೋದ್ರಿಂದ ತುಂಬಾ ಒಳ್ಳೆಯದು. ಚಿಕ್ಕ ಮಟ್ಟಕ್ಕೆ ನಮ್ಮ ಕಷ್ಟಗಳ ಪರಿಹಾರ ಆಗಿ ಲಕ್ಷ್ಮಿ ಒಲಿದು ಬರ್ತಾಳೆ ಅಂತಲೇ ಹೇಳ್ಬೋದು. ಸೊ ಯಾವ ರೀತಿ ಮಾಡೋದು, ಏನೇನೆಲ್ಲ ಬೇಕು ಅಂತ ನೋಡೋಣ. ನಾವು ಡಬಲ್ ಸೆಟ್ ಗಮ್ ಟೇಪ್ನ ತಗೊಂಡಿದ್ದೀನಿ, ಹಾಗೆ ಒಂದು ಸೀಸರ್, ಹಾಗೆ ಒಂದು ಚಿಕ್ಕದೊಂದು ಸ್ಟಿಕ್, ಸ್ವಲ್ಪ ದಪ್ಪ ಇರೋದು ಕೂಡ ತಗೊಬೋದು, ಸ್ವಲ್ಪ ಚೂಪ್ಗಿರೋಂಥ ತಗೊಳ್ಳಿ, ಹಾಗೆ ಸ್ವಲ್ಪ ವಿಡೆದೆಲೆ. ನಂತರ ಹೂ ತಗೊಳ್ಳಿ, ಹೂ ಕೂಡ ಅಷ್ಟೇ, ನಮಗೆ ಯಾವ ಹೂ ಬೇಕೋ ಹೂವಲ್ಲಿ ನಾವು ಮಾಡ್ಕೊಬೋದು, ಕಲರ್ ಕಲರ್ ಹೂ ಬಳಸಿ ಮಾಡೋದ್ರಿಂದ. ಸೊ ತುಂಬಾ ಮುದ್ದಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಂತರ ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ, ನಾನು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೊ ನೀವು ರೆಡಿ ಮಾಡಿ ಇಟ್ಕೊಬೋದು. ಥ್ರೆಡ್ಡು ಸ್ವಲ್ಪ ದಪ್ಪ ಇರೋದೇ ತಗೊಳ್ಳಿ, ಯಾಕಂದರೆ ಬೊಗ್ಗುಬಾರ್ದು, ಸ್ವಲ್ಪ ಸ್ಟಿಕ್ ಆನ್ ಆಗಿ ನಿಲ್ಲಬೇಕು, ಹಾಗಾಗಿ ಸ್ವಲ್ಪ ದಪ್ಪ ಇರೋವಂಥದ್ದೇ ತಗೊಳ್ಳಿ. ಹೂ ಆರ್ಟಿಫಿಷಿಯಲ್ದು ತಂದು ಇಡೋದಕ್ಕಿಂತಲೂ ಈ ರೀತಿ ಮನೆಯಲ್ಲೇ ರೆಡಿ ಮಾಡಿಕೊಂಡು ಇಟ್ಟರೆ ಸೊ ದೇವಿಗೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ತುಂಬಾ ಒಳ್ಳೆಯದು ಕೂಡ. ಈಗ ಯಾವ ರೀತಿ ಮಾಡೋದು ಏನಂತ ಹೇಳ್ಬಿಟ್ಟು ನೋಡೋಣ. ಈ ರೀತಿ ವಿಳೆದೆಲೆನ ತಗೊಂಡು ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದ್ರ ಮೇಲ್ಗಡೆ ಇಟ್ಟು ಈ ರೀತಿ ನಾವು ಪಿನ್ ಮಾಡ್ಕೊಬೇಕು. ಸ್ಟೆಪ್ಲರ್ ಪಿನ್ ಕೂಡ ಬೇಕಾಗುತ್ತೆ ಇದಕ್ಕೆ. ಸೊ ಸ್ಟೆಪ್ಲರ್ ಪಿನ್ ಕೂಡ ತಗೊಂಡು ಈ ರೀತಿ ಪಿನ್ ಮಾಡ್ಕೊಳ್ಳಿ, ಮೂರು ಮೂಲೆಯಲ್ಲೂ ಕೂಡ ಈ ರೀತಿ ನೀಟಾಗಿ ನೋಡಿಕೊಂಡು ಪಿನ್ ಮಾಡ್ಕೊಬೇಕು. ವಿಳೆದೆಲೆನ ನಾವು ಒಂದೇ ಅಳತೆ ಇರೋವಂಥವನ್ನ ತಗೊಬೇಕು, ಒಂದು ಚಿಕ್ಕದು ಒಂದು ದೊಡ್ಡದನ್ನ ತಗೊಂಡ್ರೆ ನೋಡೋಕ್ಕೂ ಕೂಡ ಅಷ್ಟಾಗಿ ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಒಂದೇ ಸಮನಾಗಿ ಇರೋವಂಥ ವಿಳೆದೆಲೆ ತಗೊಂಡು ಈ ರೀತಿ ಸುತ್ತಲೂ ಜೋಡಿಸ್ಕೊಂಡು ಪಿನ್ ಮಾಡಿಕೊಂಡು ಬನ್ನಿ. ಈ ರೀತಿ ಮಾಡಿ ದೇವಿಗೆ ಇಡೋದ್ರಿಂದ ತುಂಬಾ ಒಳ್ಳೆಯದು, ನಿಮ್ಮ ಒಳ್ಳೆಯದಾಗುತ್ತೆ. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ರೀತಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫೈನಲಿ ರೆಡಿ ಆಯಿತು ವಿಳೆದೆಲೆನೆಲ್ಲ ಇಟ್ಕೊಂಡಿದ್ದೀನಿ, ಈ ರೀತಿ ರೌಂಡಾಗಿ ಜೋಡಿಸಿ ಇಟ್ಕೊಂಡಿದ್ದೆಲ್ಲ. ಆದಮೇಲೆ ಈಗ ಡಬಲ್ ಸೆಟ್ ಗಮ್ ಟೇಪ್ ಇರುತ್ತಲ್ಲ, ಅದನ್ನು ಈ ರೀತಿ ರೌಂಡಾಗಿ ನಾವು ಇಟ್ಕೊಂಡು ಬರಬೇಕು. ಈಗ ಹೂನ ಮೆತ್ತಬೇಕಲ್ಲ, ಹಾಗಾಗಿ ಈ ರೀತಿ ಮೇಲ್ಗಡೆ ಇರೋವಂಥ ತೆಗೆದುಬಿಟ್ಟು ಪೇಪರ್ನ ಈಗ ಹೂನ ಜೋಡಿಸ್ಕೊತಾ ಬರಬೇಕು. ನಮಗೆ ಯಾವ ಥರ ಬೇಕೋ, ಸೊ ನಮಗೆ ಎಷ್ಟು ಹೂನ ಎಲ್ಲಿಡಬೇಕು ಏನಂತ ನೋಡಿಕೊಂಡು ಯಾವ ಥರ ಚೆನ್ನಾಗಿ ಕಾಣಿಸುತ್ತೋ ಆ ಥರ ಜೋಡಿಸ್ಕೊಂಡು ಬರ್ಬೋದು ನಾವು. ನಾನು ಕೂಡ ಕೆಲವೊಂದು ಕಡೆ ನೋಡಿಬಿಟ್ಟೇ ನಿಮಗೂ ಕೂಡ ತಿಳಿಸ್ಕೊಡ್ತಾ ಇರೋವಂಥದ್ದು ತುಂಬಾ ಒಳ್ಳೆಯದು ಅಂತ ಹೇಳಿಬಿಟ್ಟು, ಹಾಗಾಗಿ ನಿಮಗೂ ಕೂಡ ಹೆಲ್ಪ್ಫುಲ್ ಆಗಲಿ ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಈ ರೀತಿ ಒಂದ್ಸಾರಿ ಟ್ರೈ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ, ಹಾಗೆ ಒಳ್ಳೆಯದು ಕೂಡ. ಫ್ಲವರ್ ಹಾಗೆ ವಿಳೆದೆಲೆನ ಬಳಸೋದ್ರಿಂದ ತುಂಬಾ ಒಳ್ಳೆಯದು, ಶ್ರೇಷ್ಠ ಕೂಡ ಹೌದು. ಸಾಮಾನ್ಯವಾಗಿ ಕಳಿಸೋಕ್ಕೆಲ್ಲ ನಾವು ವಿಳೆದೆಲೆನೇ ಬಳಸುವಂಥದ್ದು, ವಿಳೆದೆಲೆ ಇಟ್ಟೆ ನಾವು ಪೂಜೆ ಮಾಡೋದು ವರಮಹಾಲಕ್ಷ್ಮಿ ಹಬ್ಬದಲ್ಲಿರ್ಬೋದು ಅಥವಾ ಬೇರೆ ಟೈಮಲ್ಲಿರ್ಬೋದು. ಸೊ ಕಳಿಸೋಕ್ಕೆಲ್ಲ ವಿಳೆದೆಲೆನೇ ಅಲ್ವಾ ಇಡೋದು, ಹಾಗೆ ವಿಳೆದೆಲೆಯಲ್ಲೇ ಈ ರೀತಿ ರೆಡಿ ಮಾಡಿ ಇಟ್ಟರು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಫೈನಲಿ ಈಗ ರೆಡಿ ಆಯಿತು, ಹೂ ಕೂಡ ಎಲ್ಲ ಡೆಕೋರೇಟ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಈಗ ಈ ರೀತಿ ಉಲ್ಟಾ ಮಾಡಿಬಿಟ್ಟು ಈಗ ನಾವು ಕಡ್ಡಿ ಅಥವಾ ಉದ್ದ ಇರೋವಂಥ ಸೂಜಿ ತಗೊಂಡ್ರೆ ಇನ್ನೂ ಒಳ್ಳೆಯದು, ಚೆನ್ನಾಗಿ ಜುಟ್ಟಿರುತ್ತಲ್ಲ ಅದರೊಳಗಡೆ ಹೋಗುತ್ತೆ, ಚೆನ್ನಾಗಿ ನಿಲ್ಲುತ್ತೆ ಕೂಡ. ಹಾಗಾಗಿ ಈ ರೀತಿ ಕಡ್ಡಿಲಾದರೂ ಮಾಡ್ಕೊಬೋದು. ಸೊ ಯಾವ ರೀತಿ ಕಾಣಿಸುತ್ತೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಈ ರೀತಿ ಕುಚ್ಚಿದ್ರೆ ತುಂಬಾ ಮುದ್ದಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಹಿಂದೆಗಡೆ ಆ ಮುಖವಾಡದ ಹಿಂದೆಗಡೆ ತುಂಬಾ ಚೆನ್ನಾಗಿರುತ್ತೆ. ಫೈನಲಿ ರೆಡಿ ಆಯಿತು, ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಥ್ಯಾಂಕ್ ಯು.